ಕಷ್ಟ ಮಾಡ್ತಾ ಮನೆ ನಿಲ್ಸಂಗಿಲ್ಲ ಈ ಕಡೆ ಈ ಕಡೆ ಸೋಂಕಿ ಭೂಮಿಯಲ್ಲಿ ವಾಸ ಮಾಡುವಂತ ಹಾವಿಂದು ಜಾತಿಗಳು ನೋಡಿದ್ದೆ. ಇವತ್ತು ಮರದ ಮೇಲೆ ಇರುವಂತದ್ದು ಹಸ್ರ ಹಾವಿ ಇರ್ಬೋದು, ಅಥವಾ ಬಿದಿರುಗಳು ಮಂಡಳ ಹಾವಿ ಇರ್ಬೋದು, ಅಥವಾ ಕಂಚು ಬಂದಿನ ಮರದ ಹಾವಿ ಇರ್ಬೋದು, ಅದೇ ಜಾತಿಗೆ ಸಂಬಂಧಪಟ್ಟಿರೋದು. ಇದು ಫ್ಲೈಯಿಂಗ್ ಸ್ನೇಕ್ ಅಂತ ಕರೀತಾರೆ. ಆದರೆ ಮರದ ಮೇಲಿಂದ ಮರದ ಮೇಲೆ ಹತ್ತಕ್ಕಾದ ಎಲ್ಲ ಹಾವುಗಳಿಗೆ ರಂಬೆಯಿಂದ ರಂಬೆ ದಾಟೋಂಥ ಅವಕಾಶ ಇರುತ್ತೆ. ಆದರೆ ಈ ಹಾವಿನ ವಿಶೇಷ ಏನಂದರೆ, ಮರದ ಕೆಳಗಡೆ ಇನ್ನೊಂದು ಮರ ಇದ್ದಾಗ ರಂಬೆಗೆ ಜಂಪ್ ಮಾಡಿ ವಾಸಿಸುವ, ಮರದ ಮೇಲೆ ವಾಸಿಸುವಂಥದ್ದು ಈ ಹಾವಿನ ಲಕ್ಷಣ. ಈ ಹಾವು 6-12 ಮೊಟ್ಟೆ ಇಡುತ್ತೆ. ಆಮೇಲೆ 60 ದಿವಸ ಬೇಕು, 60-70 ದಿವಸ ಮೊಟ್ಟೆ ಇಟ್ಟು ಮರಿ ಮಾಡೋಂಥ ಅವಕಾಶ ಇದೆ. ಬಿಡ್ರಿ ಬಿಡ್ರಿ.